ಮೆಂತೆ ಸೊಪ್ಪು ಮತ್ತು ಹಸಿ ಬಟಾಣಿನ ಬಳಸಿಬಿಟ್ಟು ಒಂದು ರುಚಿಕರವಾದ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಚಳಿಗಾಲಕ್ಕೆ ಎಲ್ಲ ಸೊಪ್ಪು ತರಕಾರಿ ಕೂಡ ಜಾಸ್ತಿ ಫ್ರೆಶ್ ಆಗಿ ಸಿಗುತ್ತೆ ಅದರಲ್ಲೂ ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿ ಅಂತರೂ ಇನ್ನೂ ಜಾಸ್ತಿ ಸಿಗುತ್ತೆ ಮೊದಲಿಗೆ ಹಸಿ ಬಟಾಣಿನ ಒಂದು ಕಪ್ನಷ್ಟು ಬಿಡಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸಲ ನೀರಲ್ಲಿ ತೆಗೆದುಬಿಟ್ಟು ತೊಗೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಇದನ್ನು ತುಪ್ಪದಲ್ಲಿ ಮಾಡ್ತಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲೂ ಮಾಡ್ಬೋದು ತುಪ್ಪ ಬಿಸಿಯಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ಜೀರಿಗೆ ಸ್ವಲ್ಪ ಸಿಡಿದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನಕಾಯಿನ ಸ್ಲಿಪ್ ಮಾಡಿಬಿಟ್ಟು ಹಾಕಬೇಕು ಯಾಕಂದರೆ ತುಪ್ಪದಲ್ಲಿ ಇದು ಸಿಡಿಯೋದಿಲ್ಲ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿದ ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿಬಿಟ್ಟು ಒಂದ್ ಸ್ವಲ್ಪ ಹುರಿತಾ ಇದ್ದೀನಿ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ರೆ ಎರಡು ಈರುಳ್ಳಿನ ಹಾಕಬೇಕಾಗತ್ತೆ ಇಲ್ಲಿ ದಪ್ಪ ಈರುಳ್ಳಿ ಇರೋದ್ರಿಂದ ಒಂದನ್ನೇ ಬಳಸಿದ್ದೀನಿ ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊ ಅನ್ನ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ ಖಾರದ ಪುಡಿ ಹಾಗೆ ಉತ್ತರ ಕರ್ನಾಟಕ ಮಸಾಲೆ ಖಾರ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀಡಿಯಮ್ ಸೈಜ್ದು ಬಳಸಿದರೆ ಎರಡು ಭಾಗ ಈರುಳ್ಳಿಗೆ ಒಂದು ಭಾಗ ಟೊಮೆಟೋನ ಹಾಕಬೇಕಾಗತ್ತೆ ಎರಡು ಭಾಗ ಟೊಮೆಟೊ ಹಾಕಿದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಪಲ್ಯನೂ ಕೂಡ ಟೇಸ್ಟಾಗಿ ಬರೋದಿಲ್ಲ ಇವಾಗ ಎಲ್ಲ ಮಸಾಲೆ ಪದಾರ್ಥ ಸಣ್ಣ ಉರಿಯಲ್ಲಿ ಮೇಲುಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಸ್ವಲ್ಪ ತುಪ್ಪ ಬಿಡುವವರೆಗೂ ಕುದಿಸ್ಬೇಕಾಗತ್ತೆ ತಳೆ ಏನಾದರೂ ಹೋಗ್ತಾ ಇದ್ರೆ ಸ್ವಲ್ಪ ಬಿಸಿನೀರ್ನ ಹಾಕ್ಬಿಟ್ಟು ಮಸಾಲೆಯನ್ನ ಬೇಯಿಸ್ಕೊಳ್ಬೋದು ಇವಾಗ ಸ್ವಲ್ಪ ತುಪ್ಪ ರಿಲೀಸ್ ಆಗ್ತಾ ಇದೆ ಇದಕ್ಕೆ ಕಾಳು ಮಾಡಿಟ್ಟಿರ್ತಕ್ಕಂಥ ಈ ಹಸಿ ಬಟಾಣೆನ ಹಾಕ್ತಾ ಇದ್ದೀನಿ ಒನ್ ಕಪ್ನಷ್ಟು ಒಂದ್ಸಲ ಎಲ್ಲ ಮಸಾಲೆ ಪದಾರ್ಥದೊಂದಿಗೆ ಹಸಿ ಬಟಾಣೆನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಮುಷನ ಮುಚ್ಚಿ ಹಸಿ ಬಟಾಣೆ ಬೇಯೋವರೆಗೂ ಇದನ್ನ ಬೇಯಿಸಬೇಕಾಗತ್ತೆ ತಳೆ ಏನಾದರೂ ಹೋಗ್ತಾ ಇದ್ರೆ ಸ್ವಲ್ಪ ಬಿಸಿನೀರನ್ನ ಹಾಕ್ಬೋದು ಬಿಸಿನೀರ್ ಹಾಕೋದ್ರಿಂದ ಪಲ್ಯ ಟೇಸ್ಟ್ ಕೆಡೋದಿಲ್ಲ ಅಂದರೆ ಹಸಿ ವಾಸನೆ ಬರೋದಿಲ್ಲ ಅದಕ್ಕೆ ಬಿಸಿನೀರ್ ಹಾಕ್ತಾ ಇರೋದು ಇವಾಗ ಹಸಿ ಬಟಾಣಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಂದ್ ಹಿಡಿಯಷ್ಟು ಮೆಂತೆ ಸೊಪ್ಪನ್ನ ಮೊದಲಿಗೆ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಹೊಟ್ಟೋದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಹಾಕಬೇಕಾಗತ್ತೆ ಮೆಂತೆ ಸೊಪ್ಪೆಲ್ಲ ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಕೈ ವಾಸನೆ ಹೊಟ್ಟೋಗುವವರೆಗೂ ಮೇಲ್ಗಡೆ ಮುಚ್ಚಳನ್ನ ಮುಚ್ಚದೇನೆ ಬೇಯಿಸ್ಬೇಕಾಗತ್ತೆ ಇವಾಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಬಂದಿದೆ ಇದಕ್ಕೆ ಮನೆಯಲ್ಲೇ ತಯಾರಿಸಿ ಫ್ರೆಶ್ ಕ್ರೀಮ್ ಅನ್ನ ಹಾಕ್ತಾ ಇದ್ದೀನಿ ಹಾಲು ಕಾಯಿಸಿದ ನಂತರ ಮೇಲ್ಗಡೆ ಕೆನೆ ಬಂದಿರುತ್ತಲ್ಲ ಎರಡು ಟೀ ಸ್ಪೂನ್ ಅಷ್ಟು ಕೆನೆಗೆ ಅಂದ್ರೆ ಒಂದ್ ದಿನದ ಕೆನೆಗೆ ಎರಡು ಟೀ ಸ್ಪೂನ್ ಅಷ್ಟು ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ಇದಕ್ಕೆ ಕ್ರೀಮ್ ಹಾಕೋದಕ್ಕಿಂತ ಮುಂಚೆ ಪಲ್ಯದ ಹದ ಸ್ವಲ್ಪ ಗಟ್ಟಿ ಇರಬೇಕು ತಿಳಿಯಾಗಿದ್ರೆ ಕ್ರೀಮ್ ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣ ಪಲ್ಯನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತಕ್ಷಣಕ್ಕೆ ಸ್ಟವ್ ನ ಆಫ್ ಮಾಡ್ಬಿಡಬೇಕು ಹಾಗೆ ಬೇಸಿದ್ರೆ ಏನಾಗುತ್ತೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಪಲ್ಯ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರೋದಿಲ್ಲ ಮೇಲ್ಗಡೆ ಕಡೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರಿ ಚಳಿಗಾಲಕ್ಕೆ ವಿಶೇಷವಾದಂತಹ ಚಪಾತಿಯೊಂದಿಗೆ ತಿನ್ನೋದಕ್ಕೆ ಮೇತಿ ಮಟರ್ ಮಲಾಯಿ ಪಲ್ಯ ರೆಡಿ ಆಗಿರುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು